ಆದ್ರೆ ಈ ರಾಜ್ಯವನ್ನ ಆಡಳಿತ ಮಾಡ್ತಾ ಇರುವಂತ ವ್ಯಕ್ತಿ ಇದರಲ್ಲ ಅವರು ಮನುಷ್ಯರೇ ಅಲ್ಲ ಅವರಲ್ಲಿ ಮನುಷ್ಯತ್ವದ ಲವಲೇಶ ಕೂಡ ಇಲ್ಲ ಕರಾವಳಿ ಭಾಗದಲ್ಲಿ ಹೋಗಿ ನಿಂತುಕೊಂಡು ಒಬ್ಬ ಮುಖ್ಯಮಂತ್ರಿ ಹೇಳಬರೋ ಮಾತೇನು ಅಂತಂದ್ರೆ ನೀವು ನಮ್ಮ ಧರ್ಮದವರನ್ನ ಕೆಣಕಿದ್ರೆ ನಾವು ನಿಮಗೆ ತಕ್ಕ ಪ್ರತಿಕಾರವನ್ನ ಕೊಡಬೇಕಾಗುತ್ತದೆ ಅಂತ ಈ ರಾಜ್ಯದ ಮುಖ್ಯಮಂತ್ರಿ ಒಬ್ಬ ಧರ್ಮದವನಲ್ಲ ಮನುಷ್ಯನಾಗಬೇಕಾಗಿತ್ತು ಆದ್ರೆ ಮನುಷ್ಯನಾಗಿಲ್ಲ ಕೇವಲ ಮುಖ್ಯಮಂತ್ರಿ ಆ ಹೇಳಿಕೆಯನ್ನ ಕೊಟ್ಟು ಬಂದಂತ ಒಂದೇ ಒಂದು ವಾರದಲ್ಲಿ 10 ಗಲಭೆಗಳಾಗ್ತದೆ ಒಬ್ಬ ಅಮಾಯಕ ಯುವಕನ ಸಾವಾಗ್ತದೆ ಇಂತ ಒಂದು ಪರಿಸ್ಥಿತಿಯಲ್ಲಿ ಯಾರು ನಮಗೆ ದಿಕ್ಕು ಯಾರು ನಮ್ಮನ್ನ ಹೇಳೋರು ಯಾರು ನಮ್ಮನ್ನ ಕೇಳೋರು ಯಾರು ನಮ್ಮ ಕಷ್ಟ ಕೇಳೋರು ಯಾರು ಅಂತ ಇಡಿ ನಾಡಿನ ಜನತೆ ನೋಡ್ತಾ ಇರುವಾಗ ಒಂದು ಪ್ರಬಲ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಆ ಕೆಲಸವನ್ನ ಮಾಡಬೇಕಿತ್ತು ಈ ರಾಜ್ಯದಲ್ಲಿ ಆಗ್ತಾ ಇರುವಂತ ಭ್ರಷ್ಟಾಚಾರ ಅನಾಚಾರ 40% ಕಮಿಷನ್ ವ್ಯವಹಾರಗಳು ಎಸ್ಐ ಹಗರಣಗಳು ಈ ಎಲ್ಲದರ ವಿರುದ್ಧವಾಗಿ ಬೀದಿಲಿಂದ ಅಕ್ಷರಶಃ ದಿನನಿತ್ಯದ ಚಳುವಳಿಗಳು ನಡೆದಕ್ಕಿತ್ತು ಈ ರಾಜ್ಯದ ಜನರಿಗೆ ಒಂದು ಭರವಸೆಯ ಬೆಳಕಾಗಬೇಕಿತ್ತು ಆದರೆ ಕಾಂಗ್ರೆಸ್ ನವರು ಮಾಡಿದ್ದೇನು ಅಂತಂದ್ರೆ 80 ಜನ ಎಂಎಲ್ಎ ಗಳನ್ನ ಕಟ್ಟಿಕೊಂಡು ಒಬ್ಬ ಸಂಸದರನ್ನ ಕಟ್ಟಿಕೊಂಡು 2 ತಿಂಗಳುಗಳ ಪ್ರಿಪರೇಷನ್ ಇಟ್ಕೊಂಡು ಸುಮಾರು 100 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಒಬ್ಬ ಮಾಜಿ ಮುಖ್ಯಮಂತ್ರಿಯ ಬರ್ತ್ಡೇಯನ್ನ ಈ ರಾಜ್ಯ ಆಚರಣೆ ಮಾಡುವಂತಕ ದುಸ್ಥಿತಿ ನಾವಿಲ್ಲಿದ್ದೇವೆ।